ಪ್ರೀತಿಯ ಸ್ನೇಹಿತರೆ, ಈ ದಿನ ನಾವು ನೆಲನೆಲ್ಲಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನೆಲನೆಲ್ಲಿ ಗಿಡವನ್ನು ಪೂರ್ತಿಯಾಗಿ ನೋಡಿಲ್ಲ ಅಂದರೆ, ಅದರ ಬಗ್ಗೆ ನಿಮಗೇನು ತಿಳಿದಿಲ್ಲ ಅಂದರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದಕ್ಕೆ ಹಲವಾರು ಹೆಸರುಗಳಿಂದ ಕರೀತಾರೆ ಇದನ್ನು. ನೆಲನೆಲ್ಲಿ, ಭೂನೆಲ್ಲಿ, ಕಿರನೆಲ್ಲಿ ಅಂತಲೂ ಸಹ ಗಿಡವನ್ನು ಕರೀತಾರೆ. ಇದು ಸಾಮಾನ್ಯವಾಗಿ 1-1.5 ಅಡಿಯಷ್ಟು ಎತ್ತರ ಬೆಳೆಯುತ್ತದೆ. ಈ ಕಿರಿನೆಲ್ಲಿ ಗಿಡದ ಎಲೆ, ಕಾಂಡ, ಬೇರು ಎಲ್ಲವೂ ಸಹ ಔಷಧೀಯ ಗುಣಗಳನ್ನು ಹೊಂದಿರ್ತದೆ. ಇದರ ಎಲೆಗಳು ಚಿಕ್ಕ ಚಿಕ್ಕದಾಗಿದ್ದು ಎಲೆಗಳ ಹಿಂದಗಡೆ ಚಿಕ್ಕ ಚಿಕ್ಕದಾದ ಕಾಯಿಗಳು ಇರ್ತವೆ. ಅದಕ್ಕೆ ಇದನ್ನು ನೆಲನೆಲ್ಲಿ ಅಥವಾ ಕಿರಿನೆಲ್ಲಿ ಅಥವಾ ಭೂನೆಲ್ಲಿ ಅಂತಲೂ ಸಹ ಕರೀತಾರೆ. ನಾನು ಯಾವುದೇ ಆಯುರ್ವೇದಿಕ್ ವೈದ್ಯನಲ್ಲ. ಇದನ್ನು ಮೊದಲಿನಿಂದ ಬಳಸುತ್ತಿದ್ದಂತಹ ನಮ್ಮ ಅಜ್ಜಿ ಮತ್ತು ಅವರ ಸ್ನೇಹಿತರಿಂದ ಈ ನೆಲನೆಲ್ಲಿ ಗಿಡದ ಬಗ್ಗೆ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿದುಕೊಂಡಿರುವೆ. ಇತ್ತೀಚೆಗೆ ಕೊರೋನಾ ಬಂದ ಮೇಲೆ ಅಂತೂ ಇದರ ಬಗ್ಗೆ ಕೆಲವು ಆಯುರ್ವೇದಿಕ್ ವೈದ್ಯರು ಸಹ ಈ ನೆಲನೆಲ್ಲಿ ಗಿಡದ ಔಷಧೀಯ ಗುಣಗಳ ಬಗ್ಗೆ ಮಾತನಾಡಿದ್ದಾರೆ. ಈ ನೆಲನೆಲ್ಲಿ ಗಿಡವನ್ನು ಹಿಂದಿನ ಕಾಲದಿಂದಲೂ ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಕೆಯನ್ನು ಮಾಡ್ತಾರೆ. ಇದನ್ನು ಮೊದಲಿಂದಲೂ ಜಾಂಡಿಸ್ ನಿವಾರಣೆಗೆ, ಶೀತಕ್ಕೆ, ನೆಗಡಿಗೆ, ಕೆಮ್ಮು, ತಲೆನೋವು ಇವುಗಳನ್ನು ನಿವಾರಣೆ ಮಾಡಿಕೊಳ್ಳಲು ಕಷಾಯದ ರೂಪದಲ್ಲಿ ಬಳಕೆಯನ್ನು ಮಾಡ್ತಿರ್ತಾರೆ. ಈ ನೆಲನೆಲ್ಲಿ ಗಿಡ ಮುಖ್ಯವಾಗಿ ವೈರಸ್ ರೋಗಗಳಿಗೆ ಇದು ರಾಮಬಾಣವಾಗಿದೆ. ಜೊತೆಗೆ ಡಯಾಬಿಟೀಸ್, ಹೆಪಟೈಟಿಸ್ ಬಿ, ಚರ್ಮದ ಸಮಸ್ಯೆಗಳಿಗೂ ಸಹ ಇದನ್ನು ಉಪಯೋಗಿಸ್ತಾರೆ. ಪ್ರಾಚೀನ ಕಾಲದಿಂದಲೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಇದನ್ನು ಕಷಾಯ ರೂಪದಲ್ಲಿ ಬಳಸುತ್ತಿದ್ದರು. ಇತ್ತೀಚೆಗೆ ಕರೋನಾ ಬಂದ ಮೇಲೆ ಹಾಗೂ ಈ ನೆಲನೆಲ್ಲಿ ಗಿಡದ ಉಪಯೋಗವನ್ನು ತಿಳಿದ ಮೇಲೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನೆಲನೆಲ್ಲಿ ಗಿಡವನ್ನು ಕಷಾಯದ ರೂಪದಲ್ಲಿ ಬಳಕೆಯನ್ನು ಮಾಡುತ್ತಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಈ ನೆಲನೆಲ್ಲಿ ಗಿಡವು ವೈರಸ್ ರೋಗಗಳಿಗೆ ರಾಮಬಾಣವಾಗಿದೆ. ಈಗ ಇದರ ಕಷಾಯ ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಒಂದು ಗಿಡವನ್ನು ಬೇನಿನ ಸಮೇತವಾಗಿ ಕಿತ್ತುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಬೇಕು. ಆ ಪಾತ್ರೆಗೆ 200 ml ನೀರನ್ನು ಹಾಕಿ 100 ml ಆಗುವವರೆಗೂ ಚೆನ್ನಾಗಿ ಕುದಿಸಬೇಕು. ಆನಂತರ ಅದನ್ನು ಶೋಧಿಸಿ 1 tea cup ಪ್ರತಿದಿನ ಸೇವಿಸಬೇಕು. ಈ ನೆಲನೆಲ್ಲಿ ಗಿಡದ ಕಷಾಯ ರುಚಿಯಲ್ಲಿ ಕಹಿಯಾಗಿರುತ್ತೆ. ಒಂದು ವೇಳೆ ನಿಮ್ಮ ಕೈಯಲ್ಲಿ ಕುಡಿಯೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಕುಡಿಯಬಹುದು. ಹೀಗೆ ಪ್ರತಿದಿನ ಮಾಡೋದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಇಲ್ಲಿಯವರೆಗೂ ನೆಲನೆಲ್ಲಿ ಗಿಡದ ಬಗ್ಗೆ ಮತ್ತು ಅದರ ಉಪಯೋಗಗಳ ಬಗ್ಗೆ ಮತ್ತು ಕಷಾಯವನ್ನು ಹೇಗೆ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ನಿಮ್ಮ ಕನ್ನಡದ ಹುಡುಗ, ನಮ್ಮ ಕನ್ನಡಿಗರಿಗಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಶೇರ್ ಮಾಡೋ ಮುಖಾಂತರ ನಮ್ಮ ಕನ್ನಡಿಗರನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಈ ದಿನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.